हलो स्नेहितरे ट्रेंडी एंजल किचन स्वागत नुति कृष्णराज नानिवत्तु वर्मिसिली हेगे सुलभवागि स्वीट अंत तोरिसिकोडोण अंतिदीनि बन्नि नोडुव ई वीडियो नोडोदक्किंत मुंचे नम्म चानल्न यारादरू सब्स्क्राइब आगिल्ल अंतंद्रे दयविट्टु सब्स्क्राइब आगि हागे केळगिरुव बेल बटन अन्नु प्रेस माडिद्रे नम्म चानल्न एल्ला नोटिफिकेशन निमगे बरुत्ते नीवु आल्रेडी नम्म चानल्न सब्स्क्राइब आगिद्रे प्लीज एल्ला वीडियोन नोडि लाइक माडि शेर माडि हागे कमेंट कूड माडि ಸ್ನೇಹಿತರೆ ನಾನಿವತ್ತು ನಿಮಗೆ ಹೇಗೆ ಸುಲಭವಾಗಿ ಶಾವಿಗೆ ಕೇಸರಿ ಬಾತ್ ಸರಿ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದೀನಿ ಬನ್ನಿ ನೋಡುವ ಮೊದಲಿಗೆ ಒಂದು ಪ್ಯಾನ್ ಗೆ ಒಂದು ಚಮಚದಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಬೇಕು ಆಮೇಲೆ ಅದಕ್ಕೆ ಗೋಡಂಬಿ ಮತ್ತು ಒಣದ್ರಾಕ್ಷಿಯನ್ನು ಹಾಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಳ್ಳಬೇಕು ಇದು ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಳಬೇಕು ಆಮೇಲೆ ಅದನ್ನ ಚಿಕ್ಕ ಒಂದು ಬೌಲ್ ಗೆ ಹಾಕಿ ಇದನ್ನು ಸೆಪರೇಟ್ ಆಗಿ ತೆಗೆದಿಡಿ ಆಮೇಲೆ ಅದೇ ಪ್ಯಾನ್ ಗೆ ಒಂದು ಕಪ್ ಆಗುವಷ್ಟು ನಾನು ವರ್ಮಿಸಿಲಿಯನ್ ಹಾಕೊಳ್ತಾ ಇದ್ದೇನೆ ಇದನ್ನು 1 ರಿಂದ 2 ನಿಮಿಷ ಕಾಲ ಹುರ್ಕೊಳ್ತಾ ಇದ್ದೇನೆ ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಬೇಕು ಆಲ್ರೆಡಿ ಹುರಿದಿಟ್ಟಿರುವಂತ ವರ್ಮಿಸಿಲಿಯನ್ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಬರೇ 2 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ ನೀವು ಪ್ಲೇನ್ ವರ್ಮಿಸಿಲಿ ಯೂಸ್ ಮಾಡೋದಾದ್ರೆ ನೀವು ಅದನ್ನು ಫಸ್ಟ್ ಗೆ ಕಂದು ಬಣ್ಣ ಬರೋ ತನಕ ಹುರ್ಕೊಂಡು ಆಮೇಲೆ ಯೂಸ್ ಮಾಡ್ಕೊಬೇಕು ಇದರ ಬೆಂದ ಮೇಲೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ಳಬೇಕು ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಂದ್ರೆ ಜಾಸ್ತಿ ಕೂಡ ಹಾಕಬಹುದು ಬೆಲ್ಲ ಬೇಡ ಅಂತಂದ್ರೆ ಸಕ್ಕರೆ ಕೂಡ ಹಾಕೊಳ್ಳಬಹುದು ನಿಮಗೆ ಯಾವುದು ಆಪ್ಷನ್ ಆಗಿರುತ್ತೆ ಅದನ್ನ ಹಾಕೊಳ್ಳಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೆಲ್ಲವನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗೋ ತನಕ ಇದನ್ನು ಬೇಯಲಿಕ್ಕೆ ಬಿಡಬೇಕು ಆಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಆಮೇಲೆ ನಾವು ಆಲ್ರೆಡಿ ಹುರಿದಿಟ್ಟಿರುವಂತ ಗೋಡಂಬಿ ಮತ್ತೆ ಒಣದ್ರಾಕ್ಷಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಮಿಕ್ಸ್ ಮಾಡುವಾಗ ತುಂಬಾ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಫಾಸ್ಟ್ ಫಾಸ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ವರ್ಮಿಸಿಲಿ ಕಟ್ ಕಟ್ ಆಗುತ್ತಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಆಮೇಲೆ ಒಂದು ಸರ್ವಿಂಗ್ ಬೌಲ್ ಗೆ ಶಾವಿಗೆ ಕೇಸರಿ ಬಾತ್ ಹಾಕಿ ಬಿಸಿ ಬಿಸಿ ಇರುವಾಗ ತಿನ್ನಿ ಬಿಸಿ ಬಿಸಿ ಇರುವಾಗ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನು ತುಂಬಾ ಸುಲಭವಾಗಿ ಮಾಡಬಹುದು ಸಡನ್ ಆಗಿ ಗೆಸ್ಟ್ ಗಳೆಲ್ಲ ಬಂದ್ರೆ ನಿಮಗೆ ಮನೆಯಲ್ಲಿ ಏನು ಇಲ್ಲ ಅಂತಂದ್ರೆ ಸ್ವೀಟ್ ಇದನ್ನು ಮಾಡ್ಕೊಳ್ಳಬಹುದು ಇದು ತುಂಬಾನೇ ಈಜಿಯಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡಬಹುದು ಅಂತ ಒಂದು ಸ್ವೀಟ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ವರ್ಮಿಸಿಲಿಯಿಂದ ಸುಲಭವಾಗಿ ಸ್ವೀಟ್ ಮಾಡಬಹುದು ಅಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೇನೆ ಮತ್ತೆ ತಡ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಕೂಡ ಮರಿಬೇಡಿ ಇನ್ನೊಂದು ಸುಲಭವಾದ ರೆಸಿಪಿ ಜೊತೆ ನಿಮ್ಮ ಜೊತೆ ಬರ್ತೇನೆ